ಸಚಿವರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಅವರು ಎಲ್ಲ ಜನಾಂಗಗಳ ಎಲ್ಲ ವರ್ಗಗಳ ಎಲ್ಲ ಮಕ್ಕಳ ಹಿತಾಸಕ್ತಿಯನ್ನ ಕಾಪಾಡೋದ್ರ ಬದಲು ಯಾವುದೋ ಒಂದು ವರ್ಗದ ಒಂದು ಪಕ್ಷದ ಒಂದು ಸಿದ್ಧಾಂತದ ಪರವಾಗಿ ನಿಂತು ಮಾತನಾಡ್ತಿರ್ತಕ್ಕಂತ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅದು ನಿಜಕ್ಕೂ ಕೂಡ ಒಬ್ಬ ಸಚಿವರು ಮಾಡ್ತಕ್ಕಂತ ಕೆಲಸ ಅಲ್ಲ. ಸಮವಸ್ತ್ರವನ್ನ ಯಾವ ಶಾಲಾ ಕಾಲೇಜುಗಳು ಕಡ್ಡಾಯಗೊಳಿಸಿದಾವೆ ಅಲ್ಲಿ ಸಮವಸ್ತ್ರ, ಎಲ್ಲಿ ಸಮವಸ್ತ್ರವನ್ನ ಕಡ್ಡಾಯಗೊಳಿಸಿಲ್ಲ ಯಾವ ಶಾಲಾ ಕಾಲೇಜುಗಳಲ್ಲಿ ಅಲ್ಲೂ ಕೂಡ ಹಿಜಾಬ್ಗೆ ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ತಾರತಮ್ಯ. ಒಂದು ವರ್ಗದ ಮಕ್ಕಳು ಭಯಭೀತರಾಗಿದ್ದಾರೆ, ಏನು ನಮ್ಮ ಮುಂದಿನ ಭವಿಷ್ಯ ಅಂತ ಚಿಂತೆ ಮಾಡ್ತಿರುವಾಗ್ಲೆ ಅವರು ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ನ್ಯಾಯಾಲಯದ ತೀರ್ಪಿನಲ್ಲಿ ಇಲ್ಲದೆ ಇರತಕ್ಕಂತ ಹೊಸ ವಿಚಾರವನ್ನ ಯಾಕೆ ನಾವು ತರ್ತಿದ್ದೇವೆ? ಯಾಕೆ ಪ್ರಾಧ್ಯಾಪಕರು ಕೂಡ ಹಾಕೊಂಡ್ಬರ್ಬಾರ್ದು? ಅದು ಅದು ವಿಶೇಷವಾಗಿ ಏನೋ ಒಂದು ವರ್ಗದ ಜನರು ಧರಿಸ್ಕೊಂಡ್ಬರ್ಬಾರ್ದು. ಪರೀಕ್ಷೆಗಳಲ್ಲಿ ಏನು ಮಾಡಬೇಕು ಏನು ಅನ್ನೋದು ಒಂದ್ ಕಡೆ ಆದ್ರೆ, ಆ ಸಂದರ್ಭದಲ್ಲಿ ನಾವು ಮುಂದಿನ ವರ್ಷ ಭಗವದ್ಗೀತೆನ ಜಾರಿ ಮಾಡ್ತೇವೆ ಅಂತ ಹೇಳ್ತಕ್ಕಂತ ಮಾತು ಅಲ್ಲಿ ಖಂಡಿತ ಅವಶ್ಯಕತೆ ಇರಲಿಲ್ಲ. ಒಂದು ಯಾಕೆ ಶಿಕ್ಷಣ ಸಚಿವರು, ಶಿಕ್ಷಣ ಸಚಿವರು ಅಂತ ಹೇಳಿದ್ರೆ ನಾವು ಪರಿಭಾವಿಸ್ಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅವರು ಶಿಕ್ಷಣ ಸಚಿವರಾಗಿದ್ದಾರೆ. ಎಲ್ಲ ಮಕ್ಕಳ ಎಲ್ಲ ವರ್ಗದ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆದ್ರೆ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಸಚಿವರು ಕೇವಲ ಒಂದು ಪಕ್ಷದ ವಕ್ತಾರರಂತೆ ಅಥವಾ ಒಂದು ಪಕ್ಷದ ಒಂದು ಸಿದ್ಧಾಂತವನ್ನ ಅಥವಾ ಒಂದು ವಿಚಾರವನ್ನ ಅನುಷ್ಠಾನಗೊಳಿಸ್ಲಿಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಏನೋ ಅನ್ನೋ ರೀತಿಯಲ್ಲಿ ಅವರ ನಡೆ ನುಡಿ ಮತ್ತು ಅವರ ಕಾರ್ಯವೈಖರಿ ಏನು ಆಗ್ತಾ ಇದೆ ಅದನ್ನ ನಾವು ಗಮನಿಸಿದ್ರೆ ನಿಜಕ್ಕೂ ಕೂಡ ಬಹಳ ಆತಂಕಕಾರಿಯಾಗುತ್ತೆ. ಮತ್ತು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಈ ತರದ ಬೆಳವಣಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೋ ಒಂದು ವರ್ಗದ ಬಗ್ಗೆ ದ್ವೇಷವನ್ನ ಸಾಧಿಸೋದಾಗ್ಲಿ ಅಥವಾ ಒಂದು ವರ್ಗದವನ್ನ ಟಾರ್ಗೆಟ್ ಮಾಡಿ ಕೆಲವೊಂದು ನಿಯಮಗಳನ್ನ ಪದೇ ಪದೇ ಪುನರುಚ್ಚಾರ ಮಾಡೋದಾಗ್ಲಿ ಅಥವಾ ಏನು ನ್ಯಾಯಾಲಯ ಹೇಳಿತ್ತು, ನ್ಯಾಯಾಲಯ ಹೇಳಿದ ಒಂದು ತೀರ್ಪಿಗೆ ಮೀರಿ ಅದರ ಏನು ನಾವು ವ್ಯಾಪ್ತಿಗೆ ಮೀರಿ ಅದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಏನು ಒಂದು ರೀತಿಯ ಮನಸ್ಥಿತಿ ಇದೆ, ಇದೆಲ್ಲ ಒಂದ್ ಕಡೆ ಬಹಳ ಆತಂಕಕಾರಿಯಾಗಿದೆ. ಮತ್ತು ನಮಗೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅತ್ಯಂತ ಒಂದ್ ರೀತಿ ಆತಂಕ ಮತ್ತು ಒಂದ್ ರೀತಿ ಎಲ್ಲಿ ಹೋಗ್ತಿದೀವಿ ಅಂತಕ್ಕಂಥ ಗೊಂದಲ ನಮ್ಮನ್ನ ಕಾಡ್ತಾ ಇದೆ. ನಿನ್ನೆ ಅವರು ಮಾತನಾಡುವಾಗ ಎರಡು ಮೂರು ಅಂಶಗಳನ್ನ ಒತ್ತಿ ಹೇಳಿದ್ದಾರೆ. ಒಂದು, ಯಾವ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆ ಅಂದ್ರೆ ಯೂನಿಫಾರ್ಮ್ ಇದೆ ಅಲ್ಲಿ ಕಡ್ಡಾಯವಾಗಿ ಅವರು ಧರಿಸಿ ಬರಬಾರ್ದು ಅಂತ. ಎಲ್ಲಿ ವಸ್ತ್ರ ಸಂಹಿತೆ ಇಲ್ಲ ಅಲ್ಲೂ ಕೂಡ ಅವರು ಯಾವುದೇ ಹಿಜಾಬನ್ನ ಅಥವಾ ಯಾವುದೇ ಒಂದು ಅವರು ನಂಬಿರ್ತಕ್ಕಂಥ ಧಾರ್ಮಿಕ ಅಥವಾ ನಂಬಿಕೆಯ ಉಡುಗೆ ಏನೋ ಬಟ್ಟೆಯನ್ನ ತೊಟ್ಕೊಂಡ್ ಬರಬಾರ್ದು ಅಂತ ಏನ್ ಹೇಳ್ತಿದ್ದಾರೆ. ಬಹುಶಃ ಇದು ಎಲ್ಲೋ ಒಂದು ರೀತಿಯ ತಾರತಮ್ಯ ಧೋರಣೆ ಆಗುತ್ತೆ. ಮತ್ತು ಅದಕ್ಕೂ ಮೀರಿ ಯಾಕೆ ನಾನು ಅವರು ನ್ಯಾಯಾಲಯದ ಒಂದು ತೀರ್ಪನ್ನ ಮೀರಿ ಅದನ್ನ ಅನುಷ್ಠಾನ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಅದು ಸಿಬ್ಬಂದಿಗೂ ಅನ್ವಯ ಆಗುತ್ತೆ ಅಂತ. ನ್ಯಾಯಾಲಯ ಎಲ್ಲೂ ಕೂಡ ಸಿಬ್ಬಂದಿಯ ವಿಚಾರದಲ್ಲಾಗ್ಲಿ ಅಥವಾ ಸಿಬ್ಬಂದಿ ಯಾವ ಸಮವಸ್ತ್ರವನ್ನು ಧರಿಸ್ಬೇಕು ಅಥವಾ ಯಾವ ಬಟ್ಟೆಯನ್ನ ತೊಡಬೇಕು ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಎಲ್ಲೂ ಹೇಳಿಲ್ಲ. ಮತ್ತು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಕೂಡ ಆ ಪ್ರಶ್ನೆ ಇರಲಿಲ್ಲ. ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇದ್ದಂತ ಪ್ರಶ್ನೆ ಮಕ್ಕಳ ಸಮವಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ವಿಶೇಷವಾಗಿ ಏನು 12ನೇ ತರಗತಿಯವರೆಗೆ ಕಲಿತಾ ಇರ್ತಕ್ಕಂಥ ಮಕ್ಕಳು ಯಾವ ಬಗೆಯ ಸಮವಸ್ತ್ರವನ್ನ ಯಾವ ಬಗೆಯ ಉಡುಗೆಯನ್ನ ತೊಡಬೇಕು, ಮತ್ತು ಕೆಲವೊಂದು ಯಾವುದನ್ನ ನಾವು ನಂಬಿರ್ತೇವೆ ನಮ್ಮ ಧಾರ್ಮಿಕ ಅಥವಾ ನಮ್ಮ ಫೇತ್ ಒಂದು ನಂಬಿಕೆಯ ಭಾಗವಾಗಿ, ಧಾರ್ಮಿಕ ಆಚರಣೆ ಇರ್ಬೋದು ನಂಬಿಕೆಯ ಭಾಗವಾಗಿ ಏನನ್ನ ನಾವು ಪಾಲಿಸ್ಕೊತಾ ಬಂದಿದ್ದೇವೆ, ಏನು ಸಂವಿಧಾನ ನಮಗೆ ಒಂದು ಮೂಲಭೂತ ಹಕ್ಕನ್ನ ಕೊಟ್ಟಿದೆ ಅದರ ಭಾಗವಾಗಿ ತೊಡ್ತಕ್ಕಂಥ ಏನೋ ಉಡುಗೆಗಳನ್ನ ತೊಡಬಹುದಾ ಇಲ್ವಾ ಅಂತಕ್ಕಂಥದ್ದು ನ್ಯಾಯಾಲಯದ ಮುಂದೆ ಪ್ರಶ್ನೆ ಇತ್ತು. ನ್ಯಾಯಾಲಯ ಅದನ್ನ ತನ್ನದೇ ಆದಂತ ರೀತಿಯಲ್ಲಿ ಪರಾಮರ್ಶಿಸಿ ಒಂದು ತೀರ್ಪನ್ನ ಕೊಟ್ಟಿದೆ. ಆದ್ರೆ ಈ ತೀರ್ಪನ್ನ ಜಾರಿಗೊಳಿಸ್ಲಿಕ್ಕೆ ಯಾಕೆ ಶಿಕ್ಷಣ ಸಚಿವರು ಇಷ್ಟು ಉತ್ಸುಕರಾಗಿದ್ದಾರೆ? ಸಾಮಾನ್ಯವಾಗಿ ಒಂದು ಪರೀಕ್ಷೆ ಅಂತ ಹೇಳಿದ್ರೆ ಅಥವಾ ಪರೀಕ್ಷಾ ಸಂದರ್ಭದಲ್ಲಿ
ಮಕ್ಕಳಿಗೆ ಬಹಳ ಒಂದು ಆತಂಕ ಇರುತ್ತೆ, ಒಂದು ಒಂದು ಬಗೆಯ ಭಯ ಇರುತ್ತೆ. ಏನಾಗುತ್ತೋ ಏನೋ, ನನ್ನ ಶಿಕ್ಷಣ ಮುಂದಿನ ದಾರಿ ಏನೋ ಅನ್ನೋ ಒಂದು ಭಯ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥವ್ರು ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ, ಅವರಲ್ಲಿ ಒಂದು ರೀತಿ ಮನೋಸ್ಥೈರ್ಯವನ್ನ ಬೆಳೆಸ್ತಕ್ಕಂಥ ಮತ್ತು ಅವರಿಗೆ ಹೆಚ್ಚಿನ ಒಂದು ಅಭಯವನ್ನ ನೀಡೋದ್ರ ಮೂಲಕ ಆ ಮಕ್ಕಳು ಚೆನ್ನಾಗಿ ಪರೀಕ್ಷೆಯನ್ನ ಬರೀಲಿಕ್ಕೆ ಬೇಕಾದಂತ ಒಂದು ವಾತಾವರಣವನ್ನ, ಒಂದು ಭೂಮಿಕೆಯನ್ನ ಸಚಿವರು ಕಟ್ಕೊಡ್ಬೇಕು. ಆದ್ರೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ಹೇಳಿಕೆಗಳನ್ನ, ವಿಶೇಷವಾಗಿ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂತ ಅಂಶಗಳನ್ನ ನೋಡಿದ್ರೆ ಅವೆಲ್ಲೋ ಒಂದ್ ಕಡೆ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಒಂದು ವರ್ಗದ ಮಕ್ಕಳಿಗೆ ಹೆಚ್ಚು ಆತಂಕವನ್ನ, ಹೆಚ್ಚು ಭಯವನ್ನ ಸೃಷ್ಟಿಸ್ತಕ್ಕಂತ ಮತ್ತು ಎಲ್ಲೋ ಒಂದ್ ಕಡೆ ಈ ಪರೀಕ್ಷೆ ಬೇಕಾ ನಮಗೆ ಈ ತರದ ಒಂದು ಸಂದರ್ಭದಲ್ಲಿ ಅನ್ನೋ ಒಂದು ವಾತಾವರಣವನ್ನ ಮೂಡಿಸ್ತಕ್ಕಂತ ರೀತಿಯಲ್ಲಿ ಅವರು ಅದನ್ನ ಪದೇ ಪದೇ ಒತ್ತಿ ಹೇಳ್ತಕ್ಕಂಥದ್ದು, ಅದು ನಾವು ಯಾವುದೇ ರೀತಿಯಲ್ಲಿ ಅದನ್ನ ಸಹಿಸಲ್ಲ, ಯಾರಾದರೂ ಅದನ್ನ ಧರಿಸ್ಕೊಂಬಂದ್ರೆ ಬಹಳ ಕಠಿಣವಾದ ಕ್ರಮ ಜರುಗಿಸ್ತೇವೆ, ಈ ರೀತಿಯ ಪದ ಬಳಕೆಗಳು ಅಥವಾ ಈ ರೀತಿಯ ಒಂದು ಸಂದೇಶ ನಿಜಕ್ಕೂ ಕೂಡ ವಿಷಾದನೀಯ. ಒಬ್ಬ ಶಿಕ್ಷಣ ಸಚಿವರು ಹೇಳ್ತಕ್ಕಂಥ ಮಾತಲ್ಲ, ಶಿಕ್ಷಣ ಸಚಿವರು ಶಿಕ್ಷಣದ ಬಗ್ಗೆ, ಶಿಕ್ಷಣದ ಆಗುಹೋಗುಗಳ ಬಗ್ಗೆ, ವಿಶೇಷವಾಗಿ ಮಕ್ಕಳು ಶಿಕ್ಷಣವನ್ನ ಯಶಸ್ವಿಯಾಗಿ ಪೂರೈಸಿ ಮುಂದಿನ ಶಿಕ್ಷಣಕ್ಕೆ ಹೋಗೋದ್ರ ಬಗ್ಗೆ ಹೆಚ್ಚಿನ ಒಲವು ಮತ್ತು ಹೆಚ್ಚಿನ ಒಂದು ಏನು ಸಮಯ ಮತ್ತು ಒತ್ತನ್ನ ನೀಡಬೇಕೆ ಹೊರತು ಈ ಬಗೆಯಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲಗಳನ್ನ, ಎಲ್ಲೋ ಒಂದ್ ಕಡೆ ಭಯವನ್ನ, ಆತ್ಮಸ್ಥೈರ್ಯವನ್ನ ಕಳೀತಕ್ಕಂಥ ರೀತಿಯಲ್ಲಿ ಒಬ್ರು ಸಚಿವರು ಮಾತನಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇದೇ ಮೊದಲು ಅಂತ ನಾನು ಭಾವಿಸ್ಕೊಳ್ತೇನೆ. ಖಂಡಿತ ಈ ರೀತಿಯ ಒಂದು ಬೆಳವಣಿಗೆ ಎಲ್ಲೋ ಒಂದ್ ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಯಾವ ಮಕ್ಕಳು ಅನೇಕ ಕಾರಣಗಳಿಂದ ಶಿಕ್ಷಣದಿಂದ ವಂಚಿತರಾಗಿ ಈಗ ತಾನೇ ಈ ಶಿಕ್ಷಣದ ಒಂದು ವ್ಯಾಪ್ತಿಗೆ ಬಂದು ಶಿಕ್ಷಣವನ್ನ ಪಡೀತಕ್ಕಂಥ ಮುಂದುವರಿಸ್ತಕ್ಕಂಥ ಅವಕಾಶಗಳಿದ್ವು, ಅವೆಲ್ಲವೂ ಕೂಡ ಒಂದು ಕಡೆ ಮತ್ತೆ ಹಿನ್ನಡೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ನಾವು ಒಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಈಗ ಒಂದ್ ಕಡೆ ಸಮವಸ್ತ್ರ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇನ್ನೊಂದ್ ಕಡೆ ಸಮವಸ್ತ್ರ ಇಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇದೇ ಒಂದು ರೀತಿ ತಾರತಮ್ಯ, ಇದೇ ಒಂದು ರೀತಿ ತಾರತಮ್ಯ. ಸರ್ಕಾರ ಅಷ್ಟು ಕಠಿಣವಾಗಿದ್ರೆ ಎಲ್ಲರಿಗೂ ಕೂಡ ಸಮವಸ್ತ್ರವನ್ನು ಕಡ್ಡಾಯಗೊಳಿಸ್ತಕ್ಕಂಥ ಅಥವಾ ಆ ಬಗೆಯ ತೀರ್ಮಾನಗಳನ್ನ ತೆಗೆದುಕೋಬೇಕಾಗಿತ್ತು. ಆದ್ರೆ ಅವರೆಲ್ಲೋ ಒಂದ್ ಕಡೆ ಅದನ್ನ ನಾವು ಶಾಲಾ ಅಭಿವೃದ್ಧಿ ಮಂಡಳಿಗಳಿಗೆ ಬಿಟ್ಟಿದ್ದೇವೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಇದೆಲ್ಲವನ್ನ ಯಾವುದೋ ಒಂದು ನೆಪದಲ್ಲಿ ಸರ್ಕಾರನೇ ಬಹಳ ಖುದ್ದಾಗಿ ಬಹಳ ವ್ಯವಸ್ಥಿತವಾಗಿ ನಡೆಸ್ತಿದ್ರು ಕೂಡ ತನ್ನ ಒಂದು ಏನು ಪಾತ್ರ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಜನರಿಗೆ ತೋರಿಸ್ಕೊಳ್ಳಿಕ್ಕೆ ಮತ್ತು ಬಹಳ ಒಂದು ಗೌಪ್ಯವಾಗಿ ಯಾವುದೋ ಒಂದು ಒಂದು ನಿರ್ದಿಷ್ಟವಾದಂಥ ಅಜೆಂಡಾವನ್ನ ಏನು ನೂಕ್ಲಿಕ್ಕೆ ನಡೆಸ್ತಾ ಇರ್ತಕ್ಕಂಥ ಕೆಲಸ ಅನ್ನೋ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಭಾಸವಾಗುತ್ತೆ. ಅವರ ಭಾವನೆ, ಅವರ ಮಾತು ಅದನ್ನ ದೃಢೀಕರಿಸುತ್ತೆ. ಬಹುಶಃ ನಾನಾದರೂ ಅವರಲ್ಲಿ ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಇದು ಸಂದರ್ಭ ಅಲ್ಲ. ಪರೀಕ್ಷೆಗಳನ್ನ ಬರೆಯುವಾಗ ಮಕ್ಕಳು ನಿರ್ಭಯವಾಗಿ ಯಾವುದೇ ರೀತಿಯ ಆತಂಕ ಗೊಂದಲಗಳಿಲ್ಲದೆ ಪರೀಕ್ಷೆಯನ್ನ ಬರೀಬೇಕೆ ಹೊರತು, ಸಚಿವರಾಗಿ ನೀವು ಆ ರೀತಿಯ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕೆ ಹೊರತು ಅದರ ಬದಲು ನಾವೇ ಒಂದು ರೀತಿ ಭಯವನ್ನ ಸೃಷ್ಟಿ ಮಾಡ್ತಕ್ಕಂಥ, ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನ ಕಳ್ಕೊಳ್ಳೋ ರೀತಿಯಲ್ಲಿ ನಾವು ಹೇಳಿಕೆಗಳನ್ನ ಕೊಡೋದಾಗ್ಲಿ, ಪದೇ ಪದೇ ಆ ವಿಚಾರವನ್ನ ಪ್ರಸ್ತಾಪ ಮಾಡೋದಾಗ್ಲಿ, ಅಥವಾ ಪದೇ ಪದೇ ಆ ವಿಷಯದ ಬಗ್ಗೆ ಒತ್ತಿ ಒತ್ತಿ ಹೇಳೋದಾಗ್ಲಿ, ಬಹುಶಃ ಒಂದು ಸಚಿವರಾಗಿ ಸಚಿವರ ಸ್ಥಾನಕ್ಕೆ ಗೌರವ ತರೋದಿಲ್ಲ. ಹಾಗಾಗಿ ಸಚಿವರು ಖಂಡಿತ ಈ ಒಂದು ವಿಷಯವನ್ನ ಕೈ ಬಿಡಬೇಕು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅದರಿಂದ ಆಗ್ತಕ್ಕಂತಹ ಸಾಧಕ ಬಾಧಕಗಳನ್ನ ಸಂಪೂರ್ಣವಾಗಿ ಚರ್ಚಿಸಿ ತೀರ್ಮಾನಗಳನ್ನ ತೆಗೆದುಕೊಳ್ಳೋಣ. ಆದ್ರೆ ಈ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಮಕ್ಕಳು ಏನೋ ತಮ್ಮ ಪರೀಕ್ಷೆಗಳನ್ನ ಬರೀಲಿಕ್ಕೆ, ತಮ್ಮ ಪರೀಕ್ಷೆಗಳನ್ನ ಯಶಸ್ವಿಯಾಗಿ ಏನೋ ಬರೆದು ಮುಂದಿನ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ರೀತಿಯಲ್ಲಿ ಹೊಸ ಬಗೆಯ ವಾತಾವರಣವನ್ನ ಸೃಷ್ಟಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ.
ಅದೇ ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ನ್ಯಾಯಾಲಯದ ತೀರ್ಪು ಏನಿದೆ, ಆ ನ್ಯಾಯಾಲಯದ ತೀರ್ಪು ಈ ಪ್ರಾಧ್ಯಾಪಕರ ವಸ್ತ್ರ ಸಂಹಿತೆ ಏನಿರ್ಬೇಕು ಅಂತಕ್ಕಂಥದ್ದನ್ನ ಒಳಗೊಂಡಿಲ್ಲ. ಅದು ನ್ಯಾಯಾಲಯದ ತೀರ್ಪಿನ ಭಾಗವಾಗಿಲ್ಲ. ನ್ಯಾಯಾಲಯದ ತೀರ್ಪು ಅದ್ರ ಬಗ್ಗೆ ಏನು ಹೇಳಿಲ್ಲ. ಸೊ ನ್ಯಾಯಾಲಯದ ತೀರ್ಪಿನ ನೆಪದಲ್ಲಿ ಸಚಿವರೇ ಒಂದ್ ರೀತಿ ಅದನ್ನ ಕಡ್ಡಾಯಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನ್ಯಾಯಾಲಯದ ತೀರ್ಪನ್ನ ಅವರ ಅನುಕೂಲಕ್ಕೆ ತಕ್ಕಂತೆ ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದೇ ನ್ಯಾಯಾಲಯಕ್ಕೆ ನಾವು ಮಾಡ್ತಕ್ಕಂಥ ಅಗೌರವ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ನ್ಯಾಯಾಲಯದ ಹಿಂದೆ ಮುಂದೆ ಇದ್ದಂತ ಬಹಳ ಮುಖ್ಯವಾದ ಪ್ರಶ್ನೆ ವಿದ್ಯಾರ್ಥಿಗಳ ವಸ್ತ್ರ ಸಂಹಿತೆ ಮತ್ತು ವಸ್ತ್ರ ಸಂಹಿತೆಯ ಜೊತೆಗೆ ಅವರು ಹಿಜಾಬನ್ನ ಧರಿಸಬಹುದಾ. ಯಾಕೆಂತ ಹೇಳಿದ್ರೆ ಅದು ಸಂವಿಧಾನಾತ್ಮಕವಾಗಿ ಅವರಿಗೆ ಇರತಕ್ಕಂತ ಒಂದು ಹಕ್ಕು ಅನ್ನೋ ಪ್ರಶ್ನೆ ಇತ್ತು. ಆದ್ರೆ ಇದನ್ನ ನಾವು ಅದಕ್ಕೆ ವಿಸ್ತರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಈ ಶಾಲಾ ಕಾಲೇಜುಗಳಲ್ಲಿ ಈ ವರ್ಗದ ಜನರು ಯಾರು ಕೆಲಸ ಮಾಡ್ತಿದ್ದಾರೆ ಆ ಕೆಲಸ ಕಾರ್ಯಗಳನ್ನು ಕೂಡ ನಮಗೆ ಸಹಿಸಿಕೊಳ್ಳದಂತಹ ರೀತಿಯ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ತಿದ್ದೇವೆ. ಈ ವಸ್ತ್ರ ಸಂಹಿತೆಯ ಹೆಸರಲ್ಲಿ ಅಥವಾ ಯಾರು ಅದನ್ನ ಧರಿಸ್ಕೊಂಡ್ಬರ್ತಾರೆ ಅದನ್ನ ಒಂದ್ ರೀತಿ ಕಾನೂನು ಬಾಹಿರ ಅಥವಾ ಅದು ಒಂದ್ ರೀತಿ ತಪ್ಪು ಅನ್ನೋ ರೀತಿಯಲ್ಲಿ ಅದನ್ನ ಪ್ರತಿಬಿಂಬಿಸಿ ಅವರ ಮೇಲೆ ಕಾನೂನಿನ ಕ್ರಮವನ್ನ ಕೈಗೊಳ್ಳುವ ನೆಪದಲ್ಲಿ ಅವರನ್ನ ಕೆಲಸದಿಂದ ತೆಗಿತಕ್ಕಂಥ ಮತ್ತು ಕೆಲಸದಿಂದ ಹೊರಹಾಕ್ತಕ್ಕಂಥ ಒಂದು ಹುನ್ನಾರ ಕೂಡ ಇದರಿಂದ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ, ನ್ಯಾಯಾಲಯದ ತೀರ್ಪಿನಲ್ಲಿ ಇಲ್ಲದೆ ಇರತಕ್ಕಂಥ ಹೊಸ ವಿಚಾರವನ್ನ ಯಾಕೆ ನಾವು ತರ್ತಿದ್ದೇವೆ? ಯಾಕೆ ಪ್ರಾಧ್ಯಾಪಕರು ಕೂಡ ಹಾಕೊಂಡ್ಬರ್ಬಾರ್ದು, ಅದು ಅದು ವಿಶೇಷವಾಗಿ ಏನೋ ಒಂದು ವರ್ಗದ ಜನರು ಧರಿಸ್ಕೊಂಡ್ಬರ್ಬಾರ್ದು ಅಂತ ನಾವು ಏನ್ ಹೇಳ್ತಿದ್ದೇವೆ? ಇದು ನಿಜಕ್ಕೂ ಕೂಡ ಅತ್ಯಂತ ತಾರತಮ್ಯವಾದಂತಹದ್ದು. ಯಾಕೆಂದ್ರೆ ಬೇರೆ ಬೇರೆ ವರ್ಗದ ಜನರು ಬೇರೆ ಬೇರೆ ಧರ್ಮದ ಆಚರಣೆಗಳು ಸಂಪ್ರದಾಯಗಳನ್ನ ಅವರು ಆ ಶಾಲೆ ಅಥವಾ ಕಾಲೇಜುಗಳ ಆವರಣದಲ್ಲಿ ಇರ್ಬೋದು, ತರಗತಿಗಳಲ್ಲಿ ಇರ್ಬೋದು, ಅನುಸರಿಸ್ತಾ ಇರುವಾಗ ಒಂದು ಜನಾಂಗದ ಪ್ರಾಧ್ಯಾಪಕರಿಗಾಗ್ಲಿ ಅಥವಾ ಶಿಕ್ಷಕರಿಗಾಗ್ಲಿ ಇದು ಕಡ್ಡಾಯವಾಗಿ ಸಲ್ಲದು, ಇದನ್ನ ನೀವು ಮಾಡಬಾರ್ದು ಅಂತ ಹೇಳೋದ್ರಲ್ಲಿ ಖಂಡಿತ ಯಾವುದೇ ಒಂದು ನ್ಯಾಯ ಅಥವಾ ಯಾವುದೇ ಒಂದು ಒಂದು ನೀತಿ ಅದರಲ್ಲಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ಯಾರಾದರೂ ಪ್ರಜ್ಞಾವಂತ ನಾಗರಿಕರು ನ್ಯಾಯಾಲಯದ ಗಮನಕ್ಕೆ ತರಬೇಕು ಅನ್ನೋದು ಕೂಡ ನನ್ನ ಅಭಿಪ್ರಾಯ. ಅದೇ ನಾನು ಹೇಳ್ದೆ, ಬಹಳ ಮುಖ್ಯವಾಗಿ ಒಂದು ಪ್ರಸ್ತಾಪ ಮಾಡ್ತಾ ಇರತಕ್ಕಂತ ಅಂಶ ಏನಂತ ಹೇಳಿದ್ರೆ, ಶಿಕ್ಷಣ ಸಚಿವರು ಬಹಳ ಮುಖ್ಯವಾಗಿ ಸಂವಿಧಾನದ ಹೆಸರಲ್ಲಿ ಅವರು ಪ್ರತಿಜ್ಞೆಯನ್ನ ಸ್ವೀಕರಿಸಿರ್ತಾರೆ. ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸುವಾಗ, ಶಿಕ್ಷಣ ವ್ಯವಸ್ಥೆಯನ್ನ ಮುನ್ನಡೆಸುವಾಗ, ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಕೊಡುವಾಗ ಅವರು ಸಂವಿಧಾನದ ಚೌಕಟ್ಟಲ್ಲಿ ಏನು ನಾವು ಒಪ್ಪಿ ಸಂವಿಧಾನದಲ್ಲಿ ಬರ್ಕೊಂಡಿದ್ದೇವೆ ಆ ಮೌಲ್ಯಗಳನ್ನ ನಾವು ಪಾಲಿಸಬೇಕಾಗುತ್ತೆ. ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ನಾವು ಒಪ್ಕೊಂಡಿರ್ತಕ್ಕಂಥದ್ದು ಒಂದು ವೈಜ್ಞಾನಿಕವಾದ, ಜಾತ್ಯತೀತವಾದ ಮತ್ತು ಪ್ರಜಾಸತ್ತಾತ್ಮಕವಾದ ಶಿಕ್ಷಣವನ್ನ ಕೊಡ್ತೇವೆ ಅಂತ ನಾವು ಪೀಠಿಕೆನಲ್ಲೇ ಬರ್ಕೊಂಡಿದ್ದೇವೆ. ಸೊ ಇಂತಹ ಸಂದರ್ಭದಲ್ಲಿ ನಾನು ಯಾವುದೋ ಒಂದು ವರ್ಗಕ್ಕೆ ಅಥವಾ ಒಂದು ಜನಾಂಗಕ್ಕೆ ಸೇರಿದಂತಹ ಒಂದು ಧರ್ಮಗ್ರಂಥದ ವಿಷಯವನ್ನಾಗ್ಲಿ ಅಥವಾ ಅದಕ್ಕೆ ಪೂರಕವಾದಂತಹ ಅಂಶಗಳನ್ನ ಸೇರಿಸ್ತೇನೆ ಅನ್ನೋದೇ ಸಂವಿಧಾನಕ್ಕೆ ವಿರುದ್ಧವಾದಂತಹ ಕಲ್ಪನೆ. ಯಾಕೆಂತ ಹೇಳಿದ್ರೆ, ನಾವು ಪದೇ ಪದೇ ಹೇಳ್ತಿದ್ದೇವೆ ಶಾಲೆಗಳು ಜಾತ್ಯಾತೀತವಾಗಿರ್ಬೇಕು. ಶಾಲೆಗಳು ಜಾತ್ಯಾತೀತವಾಗಿರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ವರ್ಗದ, ಒಂದು ಧರ್ಮ, ಒಂದು ಇದು ಅದನ್ನ ಒಂದು ಪೂಜೆ ಅಥವಾ ಯಾವುದೇ ರೀತಿ ಯಾವುದೇ ಬಗೆಯ ಒಂದು ಜಾತ್ಯಾತೀತ ಪರಿಕಲ್ಪನೆಗೆ ಅಡ್ಡಿ ಆಗ್ತಕ್ಕಂಥ ಏನು ಆಚರಣೆಗಳನ್ನಾಗ್ಲಿ ಸಂಪ್ರದಾಯಗಳನ್ನಾಗ್ಲಿ ಅಲ್ಲಿ ಮಾಡಬಾರ್ದು ಅಂತಕ್ಕಂಥದ್ದನ್ನ ಪದೇ ಪದೇ ಅನೇಕ ಜನರು, ಹಿಸ್ಟೋರಿಯನ್ಸ್ ಇರ್ಬೋದು, ಶಿಕ್ಷಣ ತಜ್ಞರು ಇರ್ಬೋದು ಅಥವಾ ಸಂವಿಧಾನದ ಏನು ಪರಿಣಿತರು ಇರ್ಬೋದು ಹೇಳ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿ ಸಚಿವರು ಉದ್ದೇಶಪೂರ್ವಕವಾಗಿ ಈಗ ನೋಡಿ, ಇನ್ನೂ ಹಿಜಾಬನ್ನ ನಾವು ಪೂರ್ಣವಾಗಿ ಅದರಿಂದ ಉಂಟಾದಂತ ಭಯವನ್ನ ಅಥವಾ ಅದರಿಂದ ಉಂಟಾದ ಆತಂಕವನ್ನ ನಾವು ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವರ್ಗದ ಮಕ್ಕಳು ಭಯಭೀತರಾಗಿದ್ದಾರೆ, ಏನು ನಮ್ಮ ಮುಂದಿನ ಭವಿಷ್ಯ ಅಂತ ಚಿಂತೆ ಮಾಡ್ತಿರುವಾಗ್ಲೆ ಅವರು ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈಗ ಉದಾಹರಣೆಗೆ ಪರೀಕ್ಷೆಗಳಲ್ಲಿ ಏನು ಮಾಡಬೇಕು ಏನು ಅನ್ನೋದು ಒಂದ್ ಕಡೆ ಆದ್ರೆ, ಆ ಸಂದರ್ಭದಲ್ಲಿ ನಾವು ಮುಂದಿನ ವರ್ಷ ಭಗವದ್ಗೀತೆನ ಜಾರಿ ಮಾಡ್ತೇವೆ ಅಂತ ಹೇಳ್ತಕ್ಕಂತ ಮಾತು ಅಲ್ಲಿ ಖಂಡಿತ ಅವಶ್ಯಕತೆ ಇರಲಿಲ್ಲ. ಅದನ್ನ ಅಲ್ಲಿ ಘೋಷಣೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ನಮ್ಮ ಘೋಷಣೆಗಳು ಯಾವ ರೀತಿಯಲ್ಲಿ ಒಂದು ಯಾವ ಸಂದೇಶವನ್ನ ಕೊಡ್ತಿದ್ದಾವೆ ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಯಾವುದೋ ಒಂದು ತಾತ್ವಿಕ ಚೌಕಟ್ಟಿನಲ್ಲಿ ಏನ್ ಬೇಕೋ ಅದನ್ನೇ ಮಾಡ್ತೇವೆ
ಅಂದ್ರೆ ನನಗೆ ಸಚಿವರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಅವರು ಎಲ್ಲ ಜನಾಂಗಗಳ ಎಲ್ಲ ವರ್ಗಗಳ ಎಲ್ಲ ಮಕ್ಕಳ ಹಿತಾಸಕ್ತಿಯನ್ನ ಕಾಪಾಡೋದ್ರ ಬದಲು ಯಾವುದೋ ಒಂದು ವರ್ಗದ ಒಂದು ಪಕ್ಷದ ಒಂದು ಸಿದ್ಧಾಂತದ ಪರವಾಗಿ ನಿಂತು ಮಾತನಾಡ್ತಿರ್ತಕ್ಕಂತಹ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಅದು ನಿಜಕ್ಕೂ ಕೂಡ ಒಬ್ಬ ಸಚಿವರು ಮಾಡ್ತಕ್ಕಂಥ ಕೆಲಸ ಅಲ್ಲ. ಒಬ್ಬ ಪಕ್ಷದ ವಕ್ತಾರ ಆ ರೀತಿ ನಡ್ಕೊಂಡ್ರೆ ಬಹುಶಃ ಅದರಲ್ಲಿ ಏನು ಆಶ್ಚರ್ಯ ಅನ್ಸಲ್ಲ. ಆದ್ರೆ ಒಬ್ರು ಸಚಿವರು ಈ ರೀತಿ ನಡ್ಕೊಳ್ತಕ್ಕಂಥದ್ದು ಈ ರೀತಿಯ ಸಂದೇಶಗಳನ್ನ ಕೊಡ್ತಕ್ಕಂಥದ್ದು ಸರ್ವತಃ ಒಪ್ತಕ್ಕಂಥದ್ದಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ನಾನು ಸಚಿವರಲ್ಲಿ ಮತ್ತೆ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ಇಡೀ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು, ಈ ಕರ್ನಾಟಕ ರಾಜ್ಯದ ಎಲ್ಲಾ ಮಕ್ಕಳ ಹಿತಾಸಕ್ತಿಯನ್ನ ಕಾಪಾಡ್ತಕ್ಕಂಥದ್ದು, ಎಲ್ಲ ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನ ಆ ಬಗೆಯ ಒಂದು ಏನು ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥ ಬಹಳ ಗುರುತರವಾದಂಥ ಜವಾಬ್ದಾರಿ ತಮ್ಮ ಮೇಲೆ ಇರೋದ್ರಿಂದ ಬಹುಶಃ ತಾವು ಆ ನಿಟ್ಟಿನಲ್ಲಿ ನಿಮ್ಮ ಹೇಳಿಕೆಗಳನ್ನ ನಿಮ್ಮ ಸಂದೇಶಗಳನ್ನ ನೀಡಬೇಕು ಅನ್ನೋದು ನನ್ನ ಒಂದು ಮನವಿ ಅವರಲ್ಲಿ. ಸಮವಸ್ತ್ರವನ್ನ ಯಾವ ಶಾಲಾ ಕಾಲೇಜುಗಳು ಕಡ್ಡಾಯಗೊಳಿಸಿದಾವೆ ಅಲ್ಲಿ ಸಮವಸ್ತ್ರ, ಎಲ್ಲಿ ಸಮವಸ್ತ್ರವನ್ನ ಕಡ್ಡಾಯಗೊಳಿಸಿಲ್ಲ ಯಾವ ಶಾಲಾ ಕಾಲೇಜುಗಳಲ್ಲಿ ಅಲ್ಲೂ ಕೂಡ ಹಿಜಾಬ್ಗೆ ಅನುಮತಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಸ್ಪಷ್ಟವಾಗಿ ತಾರತಮ್ಯ. ಅಂದ್ರೆ ಕೋರ್ಟ್ ಹೇಳಿರ್ತಕ್ಕಂಥದ್ದು ಎಲ್ಲಿ ಒಂದು ಸಮವಸ್ತ್ರ ಜಾರಿಯಲ್ಲಿದೆ, ಎಲ್ಲಿ ಸಮವಸ್ತ್ರವನ್ನ ಜಾರಿಗೊಳಿಸಿದ್ದಾರೆ ಅಲ್ಲಿ ಹಿಜಾಬನ್ನ ಧರಿಸ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಕೋರ್ಟ್ ಬಂದಿದೆ. ಆದ್ರೆ ಈಗ ಅದನ್ನ ಮೀರಿ ನಾವು ಏನು ಕೋರ್ಟಿನ ತೀರ್ಪಿನ ವ್ಯಾಪ್ತಿಯನ್ನ ಮೀರಿ ನಾವು ಜಾರಿಗೊಳಿಸ್ಲಿಕ್ಕೆ ಏನು ಹೊರಟಿದ್ದೇವೆ, ಅದು ನಿಜಕ್ಕೂ ಕೂಡ ನ್ಯಾಯಾಲಯಕ್ಕೆ ನಾವು ಒಂದ್ ರೀತಿ ಅಗೌರವ ತೋರಿಸ್ದಂತೆ. ಅಂದ್ರೆ ಈಗ ನೀವು ಆ ರೀತಿ ಯೋಚನೆ ಮಾಡೋದಾದ್ರೆ ನ್ಯಾಯಾಲಯಕ್ಕೆ ಹೋಗ್ಬೇಕಾದ ಅವಶ್ಯಕತೆನೆ ಇಲ್ಲ, ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೋಬೇಕಾಗಿತ್ತು. ಈಗ ನ್ಯಾಯಾಲಯಕ್ಕೆ ಹೋದ ನಂತರ ನ್ಯಾಯಾಲಯ ಒಂದು ಚೌಕಟ್ಟಿನಲ್ಲಿ ತೀರ್ಪನ್ನ ಕೊಟ್ಟಿದೆ ಅಂದ್ರೆ ಆ ನ್ಯಾಯಾಲಯದ ಚೌಕಟ್ಟಿನ ತೀರ್ಪನ್ನ ನಾವು ಗೌರವಿಸ್ಬೇಕು. ಎಲ್ಲಿ ಈ ಶಾಲಾ ಏನೋ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಗಳು ಕಡ್ಡಾಯಗೊಳಿಸಿಲ್ಲ ಅಲ್ಲಿ ಎಲ್ಲಿ ಮುಕ್ತವಾಗಿದ್ದಾವೆ ಅಂತ ಕಡೆ ಮಕ್ಕಳು ಹಿಜಾಬನ್ನ ಧರಿಸ್ಕೊಂಡ್ಬರೋದನ್ನು ಕೂಡ ನಾವು ಅಲೋ ಮಾಡಲ್ಲ ಅಂತ ಒಬ್ರು ಸಚಿವರು ಹೇಳ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರ ಉದ್ದೇಶ ಏನಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆ ಹೇಳಿಕೆಯಿಂದ ಗೊತ್ತಾಗುತ್ತೆ. ಸೊ ಅದು ಒಂದು ರೀತಿ ತಾರತಮ್ಯ. ಯಾಕೆಂದ್ರೆ ಒಂದಷ್ಟು ಮಕ್ಕಳು ಯೂನಿಫಾರ್ಮ್ ಹಾಕೊಂಡ್ಬರ್ತಾರೆ, ಇನ್ನೊಂದಷ್ಟು ಮಕ್ಕಳು ಯೂನಿಫಾರ್ಮ್ ಹಾಕೊಂಡ್ಬರಲ್ಲ. ಆ ಬಗೆಯ ನೀತಿನೇ ಒಂದು ತಾರತಮ್ಯವಾದಂಥ ನೀತಿ ರಾಜ್ಯದಲ್ಲಿ. ಮಾಡೋದಾದ್ರೆ ಎಲ್ಲರಿಗೂ ಸಮವಸ್ತ್ರ, ಇಲ್ಲ ಅಂದ್ರೆ ಎಲ್ಲರಿಗೂ ಸಮವಸ್ತ್ರವನ್ನ ಇಲ್ಲ ಅಂತ ಹೇಳಬೇಕಾಗುತ್ತೆ. ಸೊ ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನ್ಯಾಯಾಲಯದ ತೀರ್ಪನ್ನ ವ್ಯಾಖ್ಯಾನಿಸೋದಾಗ್ಲಿ ಅದನ್ನ ಅನುಷ್ಠಾನಗೊಳಿಸೋದಾಗ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಒಂದು ಅಜೆಂಡಾವನ್ನ ನಾವು ಜಾರಿಗೊಳಿಸ್ಲಿಕ್ಕೆ ಬಹಳ ವ್ಯವಸ್ಥಿತವಾಗಿ ಇಡೀ ನ್ಯಾಯಾಲಯವನ್ನಾಗ್ಲಿ ನ್ಯಾಯಾಲಯದ ತೀರ್ಪನ್ನ ಮತ್ತು ವ್ಯವಸ್ಥೆಯನ್ನ ಬಳಸ್ಕೊಳ್ತಾ ಇದ್ದೇವೆ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಗೊತ್ತಾಗುತ್ತೆ. ಸೊ ಈಗಾಗಲೇ ಒಂದ್ ರೀತಿ ನೀವು ಗಮನಿಸಿದ್ರೆ ಕರ್ನಾಟಕದಲ್ಲಿ ಶಿಕ್ಷಣ ವ್ಯವಸ್ಥೆ ಒಂದ್ ರೀತಿ ಹಳಿ ತಪ್ಪಿದೆ. ಶಿಕ್ಷಣ ವ್ಯವಸ್ಥೆ ಹಳಿ ತಪ್ಪಿದೆ ಅಂತ ಹೇಳಲಿಕ್ಕೆ ಕಾರಣ, ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ. ಅಸಮಾನತೆ ಇದೆ, ಪ್ರತ್ಯೇಕತೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ, ಶಿಕ್ಷಕರ ಹುದ್ದೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಖಾಲಿ ಇದ್ದಾವೆ, ಶಿಕ್ಷಣದ ಗುಣಮಟ್ಟದ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ, ಮತ್ತು ಎಲ್ಲೋ ಒಂದ್ ಕಡೆ ಏನಿವತ್ತು ಶಿಕ್ಷಣದ ಖಾಸಗೀಕರಣ ವ್ಯಾಪಾರೀಕರಣ ಹೆಚ್ಚುತ್ತಾ ಇದೆ, ಆ ವಿಷಯಗಳನ್ನು ಕೂಡ ನಾವು ಏನೋ ನೋಡಬೇಕಾಗಿದೆ. ಸೊ ಇಂಥ ಎಲ್ಲಾ ಜ್ವಲಂತ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇರುವಾಗ ಆ ಎಲ್ಲಾ ಜ್ವಲಂತ ಸಮಸ್ಯೆಗಳನ್ನ ಬದಿಗೊತ್ತಿ ನಾವು ಯಾವುದೋ ಒಂದು ಹಿಜಾಬ್ ಬಗ್ಗೆನೋ ಅಥವಾ ಪ್ರಾಧ್ಯಾಪಕರು ಯಾವ ರೀತಿ ಸಮವಸ್ತ್ರವನ್ನ ಧರಿಸ್ತೀವಿ ಅಂತ ಹೇಳೋದ್ರ ಬಗ್ಗೆನೋ ಅಥವಾ ಪಠ್ಯಪುಸ್ತಕಗಳಲ್ಲಿ ಟಿಪ್ಪುವನ್ನ ಎಷ್ಟು ಇಟ್ಕೋಬೇಕು ಎಷ್ಟು ತೆಗಿಬೇಕು ಅನ್ನೋದ್ರ ಬಗ್ಗೆನೋ ಅಥವಾ ಭಗವದ್ಗೀತೆಯನ್ನ ಈಗ ನೋಡಿ NCF ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005 ಅಲ್ಲಿ
ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಮೌಲ್ಯ ಶಿಕ್ಷಣ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಶಾಂತಿ ಶಿಕ್ಷಣ, ಪೀಸ್ ಎಜುಕೇಷನ್ ಅನ್ನ ಮಾತಾಡಬೇಕು. ಪೀಸ್ ಎಜುಕೇಷನ್ ಅನ್ನ ಕೇವಲ ನಾವು ಪ್ರತ್ಯೇಕವಾಗಿ ಕೊಡೋದಲ್ಲ, ಯಾವುದೋ ಒಂದು ವಿಷಯವನ್ನ ಯಾವುದೋ ಒಂದು ಗ್ರಂಥವನ್ನ ಅನುಷ್ಠಾನ ಮಾಡೋದ್ರಿಂದ ನಾವು ಆ ಶಿಕ್ಷಣವನ್ನ ಕೊಡ್ಲಿಕ್ಕಾಗಲ್ಲ. ಎಲ್ಲಾ ವಿಷಯಗಳನ್ನ ಕಲಿಸ್ತಾನೆ, ಭಾಷೆ ಇರ್ಬೋದು, ಗಣಿತ ಇರ್ಬೋದು, ಸಮಾಜ ವಿಜ್ಞಾನ, ಆ ವಿಷಯಗಳನ್ನ ಕಲಿಸ್ತಾ ಕಲಿಸ್ತಾನೆ. ನಾವು ಮೌಲ್ಯಗಳನ್ನ ಮಕ್ಕಳಲ್ಲಿ ಕಲಿಸ್ಬೇಕು ಅಂತಕ್ಕಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಅವರು ಒಂದು ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಲ್ಲೂ ಹೇಳಿದ್ದಾರೆ, ಮತ್ತು ಅದಕ್ಕೆ ವಿಶೇಷವಾದಂತ ಒಂದು ಪೊಸಿಷನ್ ಪೇಪರ್ ಅನ್ನು ಕೂಡ ಅವರು ತಯಾರು ಮಾಡಿದ್ದಾರೆ. ಅದನ್ನ ಯಾವುದನ್ನು ಗಮನಿಸದೆ ನಾವು ಕೇವಲ ಒಂದು ಏಕಮುಖವಾದಂತ ಒಂದು ಅಜೆಂಡಾವನ್ನ, ಏಕಮುಖವಾದಂತ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಶಿಕ್ಷಣದಲ್ಲಿ ಇರ್ತಕ್ಕಂಥ ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ಬದಿಗೊತ್ತಿ ಕೇವಲ ಕೆಲವೇ ಕೆಲವು ಅಂಶಗಳನ್ನ ನಾವು ಜಾರಿಗೊಳಿಸ್ಲಿಕ್ಕೆ ಮುಂದಾಗಿದ್ದೇವೆ ಅಂತ ಹೇಳಿದ್ರೆ, ಬಹುಶಃ ನನಗಂತೂ ಅನ್ಸುತ್ತೆ, ಕಳೆದ 4 ದಶಕಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇನೆ, ಕರ್ನಾಟಕದಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹಿನ್ನಡೆ ಉಂಟಾಗಿದೆ. ಇಡೀ ದೇಶದಲ್ಲಿ ಏನು ಕರ್ನಾಟಕದ ಶಿಕ್ಷಣದ ಬಗ್ಗೆ ಒಂದು ಜನರಿಗೆ ಒಂದು ರೀತಿಯ ನಂಬಿಕೆ ಇತ್ತು, ಆ ನಂಬಿಕೆ ಕ್ರಮೇಣವಾಗಿ ಹುಸಿ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಶಿಕ್ಷಣದಲ್ಲಿ ಹೆಚ್ಚು ಒಂದು ರಾಜಕೀಕರಣ ಇರಬಹುದು, ಅಥವಾ ಧರ್ಮವನ್ನ ಅದರಲ್ಲಿ ಬೆಳೆಸೋದಿರ್ಬೋದು, ಅಥವಾ ನಮ್ಮ ಹಿತಾಸಕ್ತಿಗಳನ್ನ ಜಾರಿಗೊಳಿಸೋದ್ರ ಮೂಲಕ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಗೌಣಗೊಳಿಸ್ತಕ್ಕಂತಹ ಕೆಲಸ ಹೆಚ್ಚೆಚ್ಚು ನಡೀತಿದೆ. ಬಹುಶಃ ಇದು ನಿಜಕ್ಕೂ ಕರ್ನಾಟಕದ ಹಿತದೃಷ್ಟಿಯಿಂದ ಅಥವಾ ಕರ್ನಾಟಕದ ಎಲ್ಲ ಜನಾಂಗಗಳ ಹಿತದೃಷ್ಟಿಯಿಂದ ಇದು ಅಷ್ಟು ಏನು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದಷ್ಟು ಬೇಗ ಪ್ರಜ್ಞಾವಂತರು ಯಾರಿದ್ದಾರೆ, ಯಾರು ಪ್ರಗತಿಪರರಿದ್ದಾರೆ, ಅವರು ಇದಕ್ಕೆ ಒಂದು ತಡೆಯನ್ನ ಅಥವಾ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಳ್ತಕ್ಕಂತ ನಿಟ್ಟಲ್ಲಿ ಒಗ್ಗೂಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ.